ಕಡಿಮೆ ಬಂಡವಾಳ ಒಣ ಪ್ರದೇಶ ಮತ್ತು ಅತಿ ಕಡಿಮೆ ನೀರಿನಲ್ಲಿ ಬೆಳೆಯಬಹುದಾಗಿರೋದ್ರಿಂದ ರೈತರು ಈ ಬೇಸಾಯದ ಕಡೆಗೆ ಹೆಚ್ಚಿನ ಒಲವನ್ನು ತೋರ್ತಾ ಇದ್ದಾರೆ ಸಿರಿಧಾನ್ಯಗಳಲ್ಲಿ ಒಂದಾದ ಸಾಮೆ ಬೆಳೆಯನ್ನ ರೈತರು ಹೆಚ್ಚು ಹೆಚ್ಚು ಕೈಗೊಳ್ಳಲು ರೈತ ಸಿರಿ ಯೋಜನೆಯನ್ನ ಜಾರಿಗೊಳಿಸಲಾಗಿದೆ ಬನ್ನಿ ಈ ಯೋಜನೆ ಕುರಿತು ಮಾಹಿತಿಯನ್ನ ತಿಳಿಯೋಣ ರೈತ ಸಿರಿ ಯೋಜನೆಯನ್ನು ಅನುಷ್ಠಾನಕ್ಕೆ ತಂದು ಆ ಮೂಲಕ ರೈತರಿಗೆ ಸಿರಿಧಾನ್ಯಗಳ ಬೆಳೆಗಳಾದ ಸಾಮೆ ನವಣೆ ಅರಗು ಬರಗು ಹಾಗೂ ಕೊರಲೆ ಬೆಳೆಗಳನ್ನು ಬೆಳೆಯಲು ಪ್ರೋತ್ಸಾಹ ಧನವನ್ನು ನೀಡಲಾಗುತ್ತಿದೆ ಎಂದು ರೈತ ಸಿರಿ ಯೋಜನೆಯ ಕುರಿತು ವಿವರಗಳನ್ನು ನೀಡುತ್ತಾರೆ ತಜ್ಞರಾದ ಮಂಜುಳಾ ಅವರು ಚಿತ್ರದುರ್ಗ ಜಿಲ್ಲೆಯಲ್ಲಿ ಹೊಸದುರ್ಗ ತಾಲೂಕಿನಲ್ಲಿಯೇ ಸಿರಿಧಾನ್ಯಗಳನ್ನು ಅತಿ ಹೆಚ್ಚಾಗಿ ಬೆಳೆಯುತ್ತಿರುವುದರಿಂದ ಅದಕ್ಕೆ ಸರ್ಕಾರ ಜಾಸ್ತಿ ಒತ್ತು ಕೊಡುತ್ತಿದೆ ನಮ್ಮ ಮತ್ತೋಡ್ ಹೋಬಳಿಯಲ್ಲಿ ಸಾವಿರದ ನಾಲ್ನೂರ ಇಪ್ಪತ್ತು ಹೆಕ್ಟರು ಸಿರಿಧಾನ್ಯಗಳನ್ನು ಬೆಳೆದಿದೆ ಸಿರಿಧಾನ್ಯಗಳಾದ ಸಾವೆ ನೌನೆ ಅರಗು ಬರಗು ಕೊರ್ಲೆ ಈ ಬೆಳೆಗಳಿಗೆ ಒಂದು ಹೆಕ್ಟರಿಗೆ ಹತ್ತು ಸಾವಿರ ಪ್ರೋತ್ಸಾಹಧನ ಆಗಿ ಕೊಡು ಸರ್ಕಾರದಿಂದ ಕೊಡುತ್ತಿದೆ ಮಳೆ ಕಡಿಮೆ ಆಗಿರುವುದರಿಂದ ಹಾಗೂ ಖರ್ಚು ಕಡಿಮೆ ಇರೋದರಿಂದ ಈ ಸಿರಿಧಾನ್ಯವನ್ನು ಬೆಳೆಯಲು ಅತಿ ಹೆಚ್ಚು ನಾವು ಪ್ರಚಾರ ಮಾಡುತ್ತಿದ್ದೇವೆ ಮಹೇಶ್ ಅಂತೇಳಿ ಫಲಾನುಭವಿಯವರು ತುಂಬಾ ವರ್ಷದಿಂದ ಸಾವೆಯನ್ನು ಬೆಳೆದಿದ್ದಾರೆ ಸಾವೆ ಒಂದು ಎಕರೆಗೆ ಐದರಿಂದ ಬರುತ್ತದೆ ಹೊಸದುರ್ಗ ತಾಲೂಕು ಆಗಲಕೆರೆ ಗ್ರಾಮದ ಪ್ರಗತಿಪರ ರೈತ ಫಲಾನುಭವಿ ಮಹೇಶ್ ಅವರು ತಮ್ಮ ಹನ್ನೊಂದು ಎಕರೆ ಜಾಗದಲ್ಲಿ ಸಿರಿ ಧಾನ್ಯಗಳ ಬೆಳೆಯಾದ ಸಾಮಿ ಕೃಷಿಯನ್ನು ಕೈಗೊಂಡಿದ್ದಾರೆ ಅವರು ತಮ್ಮ ಅನುಭವ ಕುರಿತು ಹೀಗೆ ಹೇಳುತ್ತಾರೆ ನಾವು ನಮ್ಮ ಸಾವೆ ಹುರುಳಿ ರಾಗಿ ಹೆಸರು ಇದು ಕೊರಲೆ ಎಲ್ಲ ಬೆಳ್ಕೊಂಡು ಸರ್ ತೊಗರಿ ಅವರೆ ಎಲ್ಲ ಬೆಳಿತೀವಿ ಸರ್ ಸ್ಯಾವೇ ಬೆಳ್ಕೊಂಬಂದಿದ್ದೀವಿ ಬಂದಿದ್ದೀವಿ ಇದಕ್ಕೆ ಇವಾಗ ಉತ್ತಮ ಬೆಲೆ ಸಿಗ್ತಿದೆ ಅಂತ ಎಲ್ಲ ರೈತರು ಬೆಳೀತಾ ಇದ್ದಾರೆ ಇವಾಗ ಸರ್ಕಾರದಿಂದ ಧನ ಎಕ್ಟರಿಗೆ ಎರಡು ಹತ್ತು ಸಾವಿರ ರೂಪಾಯಿ ಕೊಡ್ತಾಯಿದ್ದಾರೆ ನಾವು ನಮ್ಮ ನಮ್ಮ ಜಮೀನು ನಲ್ವತ್ತು ಎಕರೆ ಇದೆ ನಲವತ್ತು ಎಕ್ರೆಯಲ್ಲಿ ಇದು ಹತ್ತೆ ಹನ್ನೊಂದು ಎಕರೆ ಇಪ್ಪತ್ತೆರಡು ಗುಂಟೆಯಲ್ಲಿ ನಾವು ಸ್ಯಾವೆ ಬೆಳೆದಿದ್ದೀವಿ ಇದು ಕೀಟನಾಶಕ ಏನೂ ಭಾಳ ಸಿಂಪಡಣೆ ಮಾಡೋಲ್ಲ ಕಮ್ಮಿ ಮಳೆ ಆದರೆ ಬೆಳೆ ಬೆಳಿಬೋದು ಇದು ಎಕ್ಟರ್ಗೆ ಆರಿಂದ ಏಳು ಕ್ವಿಂಟಲ್ ಬೆ ಇದು ಬೆಳೆ ಬರುತ್ತೆ ಇನ್ನು ಉತ್ತಮ ಮಳೆ ಬಂದರೆ ಎಂಟರಿಂದ ಒಂಬತ್ತು ಕ್ವಿಂಟಲ್ ಬೆಳೆ ಬರುತ್ತೆ ಇವಾಗ ಬೆಲೆ ಮೂರು ಸಾವಿರದಿಂದ ಮೂರು ಸಾವಿರದ ಮುನ್ನೂರು ರೂಪಾಯಿ ರೇಟ್ ಇದೆ ವಸ್ತುರ್ಗದಿಂದ ವಸ್ತು ಇಲ್ಲಿಂದ ವಸ್ತುರ್ಗಕ್ಕೆ ಎ ಪಿ ಎಮ್ ಸಿ ಮಾರ್ಕೆಟ್ಗೆ ರವಾನೆ ಮಾಡ್ತೀವಿ ಸರ್ ನಾವು ಇದು ಬಿತ್ತನೆ ಮಾಡೋಕ್ಕೆ ಇಬ್ಬರು ಸಾಕು ಸರ್ ಇದು ಟ್ಯಾಕ್ಟ್ರಲ್ಲಿ ಗೇಮ್ ಆಡಬೇಕು ಫಸ್ಟು ಕಲ್ಟಿವೇಟ್ಸಿ ಆಮೇಲೆ ಹರಗಬೇಕು ಮೇಲೆ ಬಿತ್ತನೆ ಮಾಡಬೇಕು ಬಿತ್ತನೆ ಮಾಡಿ ಮೂವತ್ತು ಮೂರು ತಿಂಗಳಿಗೆ ಕಟಾವೆ ಬರು ಸರ್ ಕಟಾವಿ ಬಂದಮೇಲೆ ಮೂವ ಹತ್ತು ಜನ ಕೂಲಿ ಆಳುಗಳು ಬೇಕಾಗ್ತಾರೆ ಒಬ್ಬೊಬ್ಬವರಿಗೆ ಕೂಲಿ ಮುನ್ನೂರು ರೂಪಾಯಿ ಸರ್ ಮುನ್ನೂರು ರೂಪಾಯಿ ಟ್ಯಾಕ್ಟ್ರಿಗೆ ಒಂದುವರೆ ಸಾವಿರ ಕೊಡ್ಬೇಕು ಸರ್ ಒಂದು ಲೋಡ್ ಒಡ್ಸೋಕ್ಕೆ ಒಂದುವರೆ ಸಾವಿರ ಖರ್ಚು ಬರು ಸರ್ ಅಲ್ಲ ಸರ್ ಡಿ ಎ ಪಿ ಫಸ್ಟು ಬಿತ್ತನೆ ಮಾಡೋಕ್ಕೆ ಡಿ ಎ ಪಿ ಹಾಕ್ತಿವಿ ಸರ್ ಒಂದು ಎಕರೆಗೆ ಒಂದು ಚೀಲ ಹಾಕ್ತೀವಿ ಆಮೇಲೆ ಬೆಳೆಯೋದಕ್ಕೆ ಒಂದು ಚೀಲ ಏರಿ ಹಾಕ್ತಿವಿ ಸರ್ ಆಮೇಲೆ ಇದು ಕಟಾವಿಗೆ ಬಂದ ಮೇಲೆ ಇದು ಎಕ್ರೆಗೆ ಮೂ ಒಂಬತ್ತು ಸಾವಿರ ರೂಪಾಯಿ ಖರ್ಚು ಬರ ಸರ್ ಇದು ಎಕ್ರೆಗೆ ಕೊಯ್ ಆಮೇಲೆ ಈ ಬೆಳೆ ಮೇಲೆ ಐದು ಕಿಂಟ ಈಗಿನ ರೇಟ್ನಾಗೆ ಒಂದು ಹದಿನೆಂಟು ಸಾವಿರ ರೂಪಾಯಿ ಇದು ಒಂಬತ್ತು ಸಾವಿರ ರೂಪಾಯಿ ಜಾಸ್ತಿ ಬೆಲೆ ಸಿಗ ಸರ್ ಇದು ಇದು ಜಾನುವಾರುಗಳಿಗೆ ಒಳ್ಳೆಯ ಉತ್ತು ಉತ್ಕೃಷ್ಟವಾದ ಮೇವು ಸರ್ ಇದು ಮೇ ಎಲ್ಲದಕ್ಕೂ ಉತ್ತಮವತ್ತು ಸರ್ ಇದು ರೈತರಿಗೆ ಬೆಳೆದು ಏನು ಬಿಸಾಕಂಥ ವಸ್ತುನೇ ಅಲ್ಲ ಸರ್ ಸ್ಯಾವೆ ಅನ್ನ ಹತ್ತು ಎಕ್ರೆಯಲ್ಲಿ ಸಾವಿ ಬೆಳೆದಿವಿ ಸರ್ ಹತ್ತು ಎಕರೆಗೆ ಹತ್ತು ಲೋಡ್ ಹುಲ್ಲು ಸಿಗ ಸರ್ ನಾವು ಆಮೇಲೆ ಬೇಕಾದಷ್ಟು ಹುಲ್ಟ್ಕಂಡು ಒಂದು ಎರಡು ಲೂರು ಎರಡು ಲೋಡು ಮೂರು ಲೋಡ್ ಹುಲ್ಲಿಟ್ಕೊಂಡು ಇನ್ನು ಹೆಚ್ಚು ಅತಿ ಹೆಚ್ಚಾಯಿತು ನಾವು ಮಾರಾಟ ಮಾಡ್ತೀವಿ ಸರ್ ಒಂದು ಲೋಡಿಗೆ ಎರಡು ಎರಡರಿಂದ ಮೂರು ಸಾವಿರ ರೂಪಾಯಿ ರೇಟ್ ಸಿಗುತ್ತೆ ಹುಲ್ ತಗೊಂಡ್ರಿಗೆ ಸರ್ ಇದು ಕೃಷಿ ಇಲಾಖೆಯಿಂದ ನಮಗೆ ಧನ ಕೊಡೋದರಿಂದ ಭಾರಿ ಅನುಕೂಲ ಇದೆ ಸರ್ ಎಕ್ಟರ್ಗೆ ಹತ್ತು ಸಾವಿರ ರೂಪಾಯಿ ಕೊಡ್ತಾರೆ ಸರ್ ಎರಡು ಎಕ್ಟರ್ಗ ಕೊಡ್ತಾರೆ ಸರ್ ಎರಡು ಎಕ್ರೆ ಇಪ್ಪತ್ತು ಸಾವಿರ ಕೊಡೋದರಿಂದ ನಮಗೆ ಇನ್ನೂ ಒಂದು ಸ್ವಲ್ಪ ಉತ್ತಮ ಸರ್ ಎಲ್ಲ ಬೆಳೆ ಬೆಳೆಯೋದ್ರಿಂದ ಇನ್ನು ಸಾವೆ ನವಣೆವೆಲ್ಲ ಇನ್ನೂ ಪ್ರೋತ್ಸಾಹನ ಎಲ್ಲದಕ್ಕೂ ಬರ್ರಿ ಸರ್ ಹೊಸದುರ್ಗ ತಾಲೂಕು ಆಗಲಕೆರೆ ಗ್ರಾಮದ ಮತ್ತೊಬ್ಬ ಪ್ರಗತಿಪರ ರೈತ ಫಲಾನುಭವಿ ನಿಂಗರಾಜು ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ಮೂರಕ್ಕೆ ಇಪ್ಪತ್ತೊಂದು ಕೋಟೆಯಲ್ಲಿ ಸೇವೆ ಬಿತ್ತನೆ ಮಾಡಿದ್ದೀವಿ ಮೂವತ್ತು ಬಿತ್ತನೆ ಮಾಡೋಕ್ಕೆ ಟ್ಯಾಕ್ಟ್ರಿ ಹೊಡಿಸ್ಬೇಕು ಟ್ಯಾಕ್ಟ್ರಿ ಬಿತ್ತಕ್ಕೆ ಮತ್ತೆ ಕುರಿಗೆ ಹೊಡೆಯೋರಿಗೆಲ್ಲ ಸರ್ ಚೆನ್ನಾಗಿ ಬೆಳೆ ಬಿತ್ತನೆ ಮಾಡೋ ಮೂರು ಸಾವಿರ ರೂಪಾಯಿ ಬಿತ್ತನೆ ಒಡಕ್ಕೆ ಬರೋ ಬರುತ್ತೆ ಸರ್ ಸೇವೆ ಬಿತ್ತನೆ ಮಾಡೋಕ್ಕೆ ಕೊರಲೆ ಆಗಲಿ ನೆವಣೆ ಆಗಲಿ ಯಾವುದೇ ಒಂದು ಬಿತ್ತನೆ ಮಾಡಿ ಎಕರೆಗೆ ಮೂರು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಬಿತ್ತನೆಗೆ ಆಮೇಲೆ ಎಡೆಕುಂಡಿ ಹೊಡೆಯೋಕ್ಕೆ ಒಂದು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಮತ್ತು ಕೊಯ್ ಮತ್ತು ಕಳೆ ಪಳೆ ಇದ್ದರೆ ಅದೊಂದು ಒಂದು ಆರು ರೂಪಾಯಿ ಖರ್ಚು ಬರುತ್ತೆ ಮತ್ತು ಇತರೆ ಖರ್ಚು ಅಂದರೆ ಕೊಯ್ಯೋಕ್ಕೆ ಒಂದು ಮೂರು ಸಾವಿರ ರೂಪಾಯಿ ಬರುತ್ತೆ ಎಕರೆ ಎಕ್ಟೇರಿಗೆ ಎಕರೆಗೆ ಎಕ್ರೆಗೆ ಎಕರೆಗೆ ಮೂರು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಮತ್ತಷ್ಟು ಕೊಯ್ ಏರೋಕ್ಕೆ ಗಾ ಟ್ಯಾಕ್ಟ್ರಿ ಬಾಡಿಗೆ ಮತ್ತು ಲೇಬರ್ ಬಾ ಕೂಲಿ ಎಲ್ಲ ಸೇರಿ ಕನಿಷ್ಠ ಅಂದರೆ ಅಂದು ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಸರ್ ಸೇವೆ ಬಿತ್ತನೆ ಮಾಡಿದಕ್ಕೆ ಎಕ್ರೆ ಎಕ್ರೆಗೆ ಅದು ಎಕ್ರಲ್ಲಿಗೆ ಐದರಿಂದ ಎಂಟು ಒಳ್ಳೆ ಚೆನ್ನಾಗಿ ಒಳ್ಳೆ ಈ ವರ್ಷ ಮಳೆ ಒಂದು ಸ್ವಲ್ಪ ಲೇಟಾಗಿ ಬಂದ ಮಳೆ ಅದರಿಂದ ಒಂದು ಸ್ವಲ್ಪ ಆದಷ್ಟು ಐದರಿಂದ ಆರರಿಂದ ಏಳು ಕ್ವಿಂಟಲ್ ಸೇವೆ ಬರುತ್ತೆ ಸೇವೆ ಬರುತ್ತೆ ಅದರಿಂದ ಕಂಟಿನ್ಯೂ ಆಗಿ ಇವತ್ತು ಇವತ್ತಿನ ರೇಟಿಗೆ ಮೂರು ಸಾವಿರ ರೂಪಾಯಿ ಮೂರು ಸಾವಿರ ಮುನ್ನೂರು ರೂಪಾಯಿಂದ ಆರು ಮೂರು ಹದಿನೆಂಟು ಸಾವಿರ ಸಿಗುತ್ತೆ ಹನ್ನೆರಡು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಹನ್ನೆರಡರಿಂದ ಹದಿನೈದು ಸಾವಿರ ಖರ್ಚೇ ಬರುತ್ತೆ ಸರ್ ಸ್ವಲ್ಪ ಸಹ ದಾನ ಕೊಡೋದ್ರಿಂದ ಸ್ವಲ್ಪ ಜನಗಳಿಗೆ ಇವತ್ತಿಂದ ಉಳ್ತಾಯಿದ್ರೆ ಅದೇ ಸರ್ ಬಿಟ್ರಿ ನೀನು ಇವತ್ತು ಭಾರಿ ಸಾ ಖರ್ಚು ಜಾಸ್ತಿ ಬರುತ್ತೆ ಸರ್ ಇದು ಮಳೆ ಕಮ್ಮಿ ಮಳೆ ಕಮ್ಮಿ ತಗೊಳತ್ತೆ ಬೆಳೆ ಎರಡರಿಂದ ಮೂರು ಹಸಿ ನಾಲ್ಕು ಅರ್ಸೆ ಒಳಗಾಗಿ ನಮ್ಮ ಶ್ಯಾವಧಾನ ಪೋಸ್ ಸಿಗುತ್ತೆ ಅದರಿಂದ ಬೆಳೆ ಒಳ್ಳೆಯದು ಅಂದರೆ ಮುಂಗಾರು ಬೆಳೆ ನಮಗೆ ಹೆಸರು ಬೆಳೆ ಬಿತ್ತಿದ್ದು ಹೆಸರು ಬೇಳೆ ಕೈ ಕೊಡೋದ್ರಿಂದ ಶ್ಯಾವೆ ಬೆಳೆ ಬಿತ್ತದೀವಿ ಶ್ಯಾವೆ ಕೊರಲೆ ನವಣೆ ಒಳ್ಳೆಯ ಇಳುವ ರೇಟು ಚೆನ್ನಾಗಿದೆ ಸರ್ ಅದರಲ್ಲಿ ಸುಗಾರ್ಯೂ ಊಟ ಇದೆ ಸರ್ ವರ್ಷದ ಯಾವುದೇ ಕಾಲದಲ್ಲಿ ಮತ್ತು ಕಡಿಮೆ ಖರ್ಚಿನಲ್ಲಿ ಸಿರಿ ಧಾನ್ಯಗಳ ಬೆಳೆಗಳನ್ನು ರೈತರು ಬೆಳೆಯಬಹುದಾಗಿರುವುದರಿಂದ ರೈತ ಸಿರಿ ಯೋಜನೆಯ ಅನುಕೂಲವನ್ನು ಪಡೆದುಕೊಂಡು ಹೆಚ್ಚಿನ ಲಾಭವನ್ನು ಪಡೆಯಬಹುದಾಗಿದೆ